ಬರ್ತಾ ಇದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ರಿಡಪ್ಷನ್ ಅನ್ನು ಎಲ್ಲ ವಿದ್ಯಾರ್ಥಿಗಳಿಗೆ ಇವತ್ತಿನ ಎಸ್ ಎಸ್ ಬಿ ಸ್ಕಾಲರ್ಶಿಪ್ನ ಅಪ್ಡೇಟ್ಗೆ ಸ್ವಾಗತ ವಿದ್ಯಾರ್ಥಿಗಳೇ. ಎಸ್ ಎಸ್ ಬಿಗೆ ಒಂದು ಲೇಟೆಸ್ಟಿಗೆ ಅಪ್ಡೇಟ್ ಬಂದಿದೆ. ಏನಂದರೆ ಈಗ ಎಸ್ ಎಸ್ ಬಿ ಡಿಪಾರ್ಟ್ಮೆಂಟ್ ಅವ್ರು ಏನು ಮಾಡ್ತಿದ್ದಾರೆ ಅಂದರೆ, ಈಗ ಯಾವ್ಯಾವ ವಿದ್ಯಾರ್ಥಿಗಳು ಇನ್ನೂ ಕೂಡ ತೊಂದರೆ ಆಗಿದೆ, ಇನ್ ಕೇಸ್ ಸ್ಯಾಂಕ್ಷನ್ ಆಗಿಲ್ಲ, ಇನ್ನೂ ಕೂಡ ಅಮೌಂಟ್ ಬಂದಿಲ್ಲ, ಇನ್ನೂ ಕೂಡ ಅಮೌಂಟ್ ಬರಬೇಕಾಗುತ್ತೆ, ತೊಂದರೆ ಆಗಿದೆ, ಅವರಲ್ಲಿ ಏನು ಮಾಡಬೇಕಾಗುತ್ತೆ, ಬೇಗ ಕಾಲೇಜ್ನ ಕಾಂಟ್ಯಾಕ್ಟ್ ಮಾಡಬೇಕಾಗುತ್ತೆ. ಕಾಲೇಜ್ನ ಕಾಂಟ್ಯಾಕ್ಟ್ ಮಾಡಿ ನೀವು ಅಲ್ಲಿ ನಿಮ್ಮ ತೊಂದರೆ ನೀಡಬೇಕಾಗುತ್ತೆ, ಅಲ್ಲಿ ನಿಮ್ಮ ಅಪ್ಲಿಕೇಶನ್ ಡೀಟೇಲ್ಸ್ ಕೊಡಬೇಕಾಗುತ್ತೆ, ಅಥವಾ ಅಪ್ಲಿಕೇಶನ್ ಒಂದು ಕಾಪಿ ಕೊಡಬೇಕಾಗುತ್ತೆ. ಅಪ್ಲಿಕೇಶನ್ ಕಾಪಿ ಕೊಟ್ಟು ನೀವು ನಿಮ್ಮ ಹೆಸರು, ನಿಮ್ಮ ಏನು ಪ್ರೋಗ್ರಾಮ್ ಆಗಿದೆ ಅದ್ರ ಬಗ್ಗೆ ನೀವು ಕಾಲೇಜಲ್ಲಿ ತಿಳಿಸಬೇಕಾಗುತ್ತೆ. ಕಾಲೇಜವರು ನಿಮ್ಮ ತಾಲೂಕು ಆಫೀಸರ್ ಅಥವಾ ನಿಮ್ಮ ಯೂನಿವರ್ಸಿಟಿಗಳಿಗೆ ಏನಾದರೂ ಫ್ಲವರ್ ಆಫೀಸರ್ ನಿಮ್ಮ ಯೂನಿವರ್ಸಿಟಿ ಅಥವಾ ನಿಮ್ಮ ಕಾಲೇಜನ್ನು ಕಾಂಟ್ಯಾಕ್ಟ್ ಮಾಡಿ ಡೀಟೇಲ್ಸ್ ತಗೊಂಡು ನಿಮ್ಮ ಅಮೌಂಟ್ನ ಬೇಗ ಸ್ಯಾಂಕ್ಷನ್ ಮಾಡೋಕ್ಕೆ ತಯಾರಿ ಮಾಡ್ಕೊಳ್ತಿದ್ದಾರೆ. ಇದು ಇಂಪಾರ್ಟೆಂಟ್ ಅಪ್ಡೇಟು, ಲೇಟೆಸ್ಟ್ ಅಪ್ಡೇಟ್ ಬಂದಿದೆ. ಏನು ಮಾಡಿ ಅಂದರೆ, ವಿದ್ಯಾರ್ಥಿಗಳೇ ಯಾರ್ಯಾವ ವಿದ್ಯಾರ್ಥಿಗಳು ಇನ್ನೂ ಕೂಡ ಅಮೌಂಟ್ ಸ್ಯಾಂಕ್ಷನ್ ಆಗಿಲ್ಲ, ಸ್ಯಾಂಕ್ಷನ್ ಆದರೂ ಕೂಡ ಬಂದಿಲ್ಲ, ಅಥವಾ ಏನೋ ಒಂದು ಎನಿಥಿಂಗ್ ಪ್ರಾಬ್ಲಮ್ ಆಗಿದ್ದರೆ ನೀವು ಕಾಲೇಜಿಗೆ ಹೋಗಿ ಬೇಗ ರಿಪೋರ್ಟ್ ಮಾಡಿ, ಕಾಲೇಜಲ್ಲಿ ನಿಮ್ಮ ಅಪ್ಲಿಕೇಶನ್ ಕಾಪಿ ಕೊಟ್ಟು, ಅಥವಾ ಕಾಲೇಜಲ್ಲಿ ಇ ಅಟೆಸ್ಟೇಷನ್ ಆಫೀಸರ್ ಅಥವಾ ಎಸ್ ಎಸ್ ಬಿ ಡಿಪಾರ್ಟ್ಮೆಂಟಿಗೆ ಒಬ್ಬ ಆಫೀಸರ್ ಇರ್ತಾರೆ, ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಹಿಂಗಾಗಿದೆ ಅಂತ ಹೇಳಿ ಅವರು ನಮ್ಮ ನೆಕ್ಸ್ಟು ನಿಮ್ಮ ತಾಲೂಕು ಆಫೀಸ್ನ ಕಾಂಟ್ಯಾಕ್ಟ್ ಮಾಡ್ತಾರೆ, ಅಥವಾ ನಿಮ್ಮ ಯೂನಿವರ್ಸಿಟಿನ ಕೂಡ ಕಾಂಟ್ಯಾಕ್ಟ್ ಮಾಡಿ ಅವರು ಏನೇನಾಗಬೇಕು ಅದನ್ನು ನೀಟಾಗಿ ಹೇಳ್ತಾರೆ. ಇನ್ ಕೇಸ್ ನಿಮ್ಮದು ಏನಾದರೂ ತಪ್ಪಿದ್ರೆ ಬೇಗ ಕರೆಕ್ಟ್ ಮಾಡ್ಕೊಳ್ಳಿ. ಇದು ಹೇಳಬೇಕಿಂದ ಬಂದಿರೋ ಲೇಟೆಸ್ಟ್ ಅಪ್ಡೇಟ್ಸು, ಇದೇ ಥರ ಹೆಚ್ಚಿನ ಅಪ್ಡೇಟ್ ಆಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ಸಿಗೋಣ ಮುಂದಿನ ವಿಡಿಯೋದಲ್ಲಿ.